ದಿನ ವಾಕ್ಯದ ಧ್ಯಾನಾಂಶ ದೇವರಿಗೆ ಭಯಪಡಿರಿ. ಏನಂತ ವಾಕ್ಯವನ್ನು ನೋಡಿಕೊಳ್ಳೋಣ. ಪ್ರಕಟಣೆ 14:7, ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆ ಬಂದಿದೆ. ಭೂಲೋಕ ಪರಲೋಕಗಳನ್ನು ಸಮುದ್ರವನ್ನು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಹಲೆಲೂಯ. ಇಲ್ಲಿ ದೇವದೂತನು ಮಹಾಶಬ್ದದಿಂದ ಹೇಳ್ತಾ ಇದ್ದಾನೆ ಅಂತ. ಅಲ್ಲಿ ಇಂಗ್ಲಿಷಲ್ಲಿ ಹೇಳ್ತಾರೆ ಫಿಯರ್ ಗಾಡ್ ಅಂತ. ಅಂದ್ರೆ ದೇವರಿಗೆ ಭಯಪಡಿರಿ, ಆತನು ನ್ಯಾಯ ತೀರ್ಪು ಮಾಡುವಂತ ಗಳಿಗೆ ಬಂದಿದೆ. ಹಲೆಲೂಯ. ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ, ಈಗ ಕಡೆಯ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಕಡೆಯ ಕಾಲದಲ್ಲಿ ದೇವರು ಆತನು ಬರುವಿಕೆಗೆ ಮುಂಚೆ ಲೋಕದಲ್ಲಿ ಏನೆಲ್ಲ ಘಟನೆಗಳು ನಡೀತವೆ ಅಂತ ಹೇಳಿದಾರೆ. ಅದೆಲ್ಲ ನಡೀತಾ ಇದೆ. ಕ್ರಿಸ್ತನ ಬರೋಣಕ್ಕೂ ಅಂತ್ಯಕ್ರಿಸ್ತನ ಬರುವಿಕೆಗೂ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಹೀಗಿರುವಂತಹ ಸಮಯದಲ್ಲಿ ಕ್ರೈಸ್ತರಾಗಿರುವಂತ ನಾವು ದೇವರಲ್ಲಿ ಹೇಗೆ ಜೀವಿಸ್ತಾ ಇದ್ದೇವೆ ಅಂತ ನಮ್ಮ ಜೀವಿತಗಳನ್ನ ಪರೀಕ್ಷೆ ಮಾಡ್ಕೊಳ್ಳಿ. ದೇವರಿಗೆ ಭಯಪಡುವಂತ ಜೀವಿತ ನಮ್ಮ ಜೀವಿತವಾಗಿದೆಯಾ, ಅಥವಾ ಅಲಕ್ಷ್ಯತನದಿಂದ ನಮ್ಮ ಇಷ್ಟ ಬಂದ ಹಾಗೆ ಜೀವಿಸುವಂತ ಜೀವಿತ ನಮ್ಮದಾಗಿದೆಯಾ ಅಂತ ನಾವೇನ್ ಮಾಡ್ಬೇಕು, ಪರೀಕ್ಷೆ ಮಾಡ್ಕೊಳ್ಬೇಕು. ವಾಕ್ಯವನ್ನು ನೋಡಿಕೊಳ್ಳೋಣ. 2 ಪೂರ್ವಕಾಲ ವೃತ್ತ ಅಂತ. ಹತ್ತೊಂಬತ್ತನೇ ಅಧ್ಯಾಯ 7ನೇ ವಚನ, ನಿಮಗೆ ಯೆಹೋವನ ಭಯವು ಇರಲಿ. ಯೆಹೋವನ ಮೇಲೆ, ತಂದೆಯಾದ ದೇವರ ಮೇಲೆ, ಯೇಸು ಕ್ರಿಸ್ತನ ಮೇಲೆ ನಮ್ಮ ಜೀವಿತಗಳಲ್ಲಿ ಭಯ ಇದೆಯಾ ಅಂತ ನಾವೇನ್ ಮಾಡ್ಬೇಕು, ಪರೀಕ್ಷೆ ಮಾಡ್ಕೊಳ್ಬೇಕು. ನಾವು ದೇವರನ್ನ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತೇವೆ, ದೇವರಲ್ಲಿ ಎಷ್ಟರ ಮಟ್ಟಿಗೆ ನಂಬಿಕೆಯನ್ನು ಇಟ್ಟಿದ್ದೇವೆ, ಎಷ್ಟಕ್ಕೆ ಬರ್ತಾ ಇದ್ದೇವೆ ಅನ್ನೋದಕ್ಕಿಂತ ದೇವರಲ್ಲಿ ನಾವು ಎಷ್ಟಿದ್ದೇವೆ ಅನ್ನೋದು ಬಹಳ ಮುಖ್ಯ. ಹಲ್ಲೆಲೂಯಾ. ಮನುಷ್ಯರಾದಂತ ನಮಗೆ ಮಕ್ಕಳು, ಈಗ ತಂದೆ ತಾಯಿಗಳಿಗೆ, ತಂದೆ ತಾಯಿಗಳನ್ನ ತೆಗೆದುಕೊಳ್ಳುವುದಾದ್ರೆ ತಂದೆ ತಾಯಿಗಳಿಗೆ ಮಕ್ಕಳು ತಂದೆ ತಾಯಿಗಳನ್ನ ನೋಡಿ ಭಯ ಪಡ್ಬೇಕನ್ನಂತ ಇರ್ತದ? ಇಲ್ಲ, ಮಕ್ಕಳು ಅವ್ರಿಗೆ ಇಷ್ಟ ಬಂದಂಗೆ ಧೈರ್ಯವುಳ್ಳವರಾಗಿ ಅವಿದೆಯರಾಗಿ ನಡೀತಾ ಗುಣಗುಟ್ತಾ ತಂದೆ ತಾಯಿಗೆ ವಿರುದ್ಧವಾಗಿ ಮಾತಾಡ್ತಾ ಇರಲಿ ಅಂತ ಬಯಸ್ತೀರ? ಅವರನ್ನ ನೀವು ಎಷ್ಟೇ ಮಟ್ಟಿಗೆ ಪ್ರೀತಿ ಮಾಡಿದ್ರೂ ಸಹ ಮಕ್ಕಳಿಗೆ ತಂದೆ ತಾಯಿ ಮೇಲೆ ಭಯ ಇರಬೇಕು ಅಂತ ಬಯಸ್ತೀರಲ್ವಾ? ಸ್ಕೂಲಲ್ಲಿ ಟೀಚರ್ ಏನ್ ಮಾಡ್ತಾರೆ, ಮಕ್ಕಳೊಂದಿಗೆ ಎಷ್ಟೇ ಪ್ರೀತಿಯಿಂದ ಸಲಹೆಯಿಂದ ನಡ್ಕೊಂಡ್ರು ಮಕ್ಕಳಿಗೆ ಶಿಕ್ಷಕರನ್ನಂತ ಭಯ ಇರಬೇಕು ಅಂತ. ಹಾಗಾದ್ರೆ ಮನುಷ್ಯರಾದಂತ ನಾವೇ ಇಷ್ಟರ ಮಟ್ಟಿಗೆ ಭಯ ಉಳ್ಳವರಾಗಿ ನಮ್ಮನ್ನು ನೋಡಿದ್ರೆ ಅವ್ರಿಗೆ ಭಯ ಬರಬೇಕು, ನಮ್ಮ ವಿಷಯದಲ್ಲಿ ಅವ್ರಿಗೆ ಭಯ ಇರಬೇಕು ಅಂತ ನೆನೆಸೋದಾದ್ರೆ, ಸೃಷ್ಟಿಕರ್ತನಾದಂತ ದೇವರು ಅವರು ನಮ್ಮ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಅಪೇಕ್ಷೆ ಉಳ್ಳ? ಹಲ್ಲೆಲೂಯಾ. ಆತನು ಭೂಮ್ಯಾಕಾಶಗಳನ್ನ ಸೃಷ್ಟಿ ಮಾಡಿದಂತ ದೇವರು, ಸೇನಾಧೀಶ್ವರನಾದಂತ ದೇವರು, ಆತನು ಅಗ್ನಿ ಸ್ವರೂಪನಾದಂತ ದೇವರು. ಯಾಕೋಬನ ಪತ್ರಿಕೆಯಲ್ಲಿ ದೇವರು ಹೇಳ್ತದೆ ಆತನು ನಮ್ಮ ದೇವರು ಅಗ್ನಿ ಸ್ವರೂಪನಾಗಿದ್ದಾನೆ ಅಂತ. ಹಲ್ಲೆಲೂಯಾ. ಅಂತ ದೇವರ ಬಳಿಯಲ್ಲಿರುವಂತ ನಾವು ಆತನಲ್ಲಿ ಎಷ್ಟರ ಮಟ್ಟಿಗೆ ಭಯ ಉಳ್ಳವರಾಗಿದ್ದೇವೆ ಅನ್ನೋದು ಬಹಳ ಮುಖ್ಯ. ಸಾಲಗಾರರು ಬಂದ ತಕ್ಷಣ ಭಯ ಅಲ್ವಾ? ಈ ಸಾಲಗಾರರು ಬಂದಂತ ಹಲ್ಲೆಲೂಯಾ. ಪೊಲೀಸ್ ಕಂಡ್ರೆ ಭಯ, ಪೊಲೀಸ್ ಬರ್ತಾ ಇದ್ದಾರೆ ಅಂದ್ರೆ ಅವಸ್ಕೋ. ಮನುಷ್ಯರನ್ನ ನೋಡಿದ್ರೆ ಭಯ, ಸಾಲಗಾರರನ್ನ ನೋಡಿದ್ರೆ ಭಯ, ಪೊಲೀಸರನ್ನ ನೋಡಿದ್ರೆ ಭಯ. ಹಲ್ಲೆಲೂಯಾ. ಎಲ್ಲಿ ನಮ್ಮ ಮಾನಮರ್ಯಾದನ್ನ ತೆಗ್ಬಿಡ್ತಾರೆ ಅಂತ. ಆದ್ರೆ ದೇವರನ್ನ ನೋಡಿದ್ರೆ ಭಯ ಇಲ್ಲ. ಯೇಸು ಸ್ವಾಮಿ ಆತನು ಪ್ರೀತಿ ಸ್ವರೂಪನಾದಂತ ದೇವರಾಗಿದ್ದಾನೆ, ಆತನ ಕೃಪೆಯಲ್ಲಿ ಅಪಾರೇಶ್ವರುಳ್ಳನಾಗಿದ್ದಾನೆ. ಅದರಿಂದ ದೇವರನ್ನ ಪ್ರೀತಿ ಮಾಡ್ತಾ ಇರೋದ್ರಿಂದ ನಾನು ದೇವರಿಗೆ ಭಯಪಡುವಕ್ಕಾಗಿರೋಂತ ಅವಶ್ಯಕತೆ ಇಲ್ಲ. ಆದ್ರೆ ಮನುಷ್ಯರನ್ನ ನೋಡಿದ್ರೆ ನಾನು ಏನ್ ಮಾಡ್ತೀನಿ, ಓಡೋಗಿ ಅವಸ್ಕಳ್ತಾನೆ. ಸಾಲಗಾರರನ್ನ ನೋಡಿದ್ರೆ ಓಡೋಗಿ ಅವಸ್ಕಳ್ತಾನೆ. ದುರಾತ್ಮಗಳ ಕಾರ್ಯಗಳನ್ನು ನೋಡಿದ್ರೆ ನಾನೇನ್ ಮಾಡ್ತೇನೆ, ಓಡೋಗಿ ಅವಸ್ಕಳ್ತಾನೆ. ಸೈತಾನನಿಗೆ ಸಹ ಭಯ ಪಡ್ತಾ ಇದ್ದೇವೆ, ಆದ್ರೆ ದೇವರಿಗೆ ಭಯ ಪಡ್ತಾ ಇಲ್ಲ. ನಮ್ಮ ಜೀವಿತಗಳು ದೇವರಿಗೆ ಮೆಚ್ಚುಗೆ ಆಗಿರಬೇಕಾದರೆ ನಾವು ಆತನಿಗೆ ಭಯ ಪಡುವುದು ಬಹಳ ಅವಶ್ಯವಾಗಿದೆ. ಆತನು ದೇವರಾಗಿದ್ದಾನೆ. ಮನುಷ್ಯರಿಗೆ ಅಷ್ಟರ ಮಟ್ಟಿಗೆ ಭಯ ಪಡ್ತೇವೆ ಅಂತಂದ್ರೆ, ಈ ಲೋಕದಲ್ಲಿ ಬರುವಂತ ಪರಿಸ್ಥಿತಿಗಳಿಗೆ ಅಷ್ಟರ ಮಟ್ಟಿಗೆ ಭಯ ಪಡ್ತೇವೆ ಅಂತಂದ್ರೆ, ದೇವರಿಗೆ ಇನ್ನೆಷ್ಟರ ಮಟ್ಟಿಗೆ ಭಯ ಉಳ್ಳವರಾಗಿ ನಾವು ನಡ್ಕೊಳ್ಬೇಕು. ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ನಿಮ್ಮ ಜೀವಿತಗಳನ್ನ ನೀವು ಪರೀಕ್ಷೆ ಮಾಡ್ಕೊಳ್ರಿ. ನೀವು ಮನುಷ್ಯರಿಗೆ ಎಷ್ಟರ ಮಟ್ಟಿಗೆ ಭಯ ಪಡ್ತಾ ಇದ್ದೀರಾ? ನಿಮಗೆ ಬರುವಂತ ಶೋಧನೆಗಳಲ್ಲಿ ಎಷ್ಟರ ಮಟ್ಟಿಗೆ ಭಯ ಪಡ್ತಾ ಇದ್ದೀರಾ? ಸೈತಾನನ ಕಾರ್ಯಗಳಿಗೆ ಎಷ್ಟರ ಮಟ್ಟಿಗೆ ಭಯ ಪಡ್ತಾ ಇದ್ದೀರಾ? ದೇವರಲ್ಲಿ ಎಷ್ಟರ ಮಟ್ಟಿಗೆ ಭಯ ಉಳ್ಳವರಾಗಿದ್ದೀರಾ? ಮನುಷ್ಯರಿಗೆ ಬರುವಂತ ಶೋಧನೆ ಪರಿಸ್ಥಿತಿಗಳಿಗೆ ಹಲ್ಲೆಲೂಯ. ಸೈತಾನ ಕಾರ್ಯಗಳಿಗೆ ಭಯಪಡುವಷ್ಟು ದೇವರಲ್ಲಿ ಭಯ ಉಳ್ಳವರಾಗಿದ್ದೀರಾ? ಇಲ್ಲ. ಯಾಕೆ?
ಯಾಕೆ ಬ್ರದರ್ ದೇವ್ರನ್ನ ಯಾಕೆ ದೇವ್ರಿಗೆ ಯಾಕೆ ಅಷ್ಟೊಂದು ಭಯ ಪಡಬೇಕು, ದೇವ್ರು ಹೇಳಿದಾರೆ ಭಯ ಪಡಬೇಡಿ ಅಂತ. ನಾನು ನಿಮಗೆ ಭಯದ ಆತ್ಮನ ಕೊಟ್ಟಿಲ್ಲ, ಧೈರ್ಯದ ಆತ್ಮನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೇನೆ ಅಂತ ಹೇಳ್ತಾರೆ. ಆ ತಂದೆ ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುವಂಥ ದೇವ್ರು ನಮ್ಮ ಜೊತೆ ಇರುವಾಗ ಅವರಿಗೋಸ್ಕರ ನಾವು ಭಯ ಪಡಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಹೌದಾ? ಹಲ್ಲೆಲೂಯಾ. ಇಸ್ರಾಯೇಲರನ್ನ ನಾವು ನೋಡೋಣ. ವಿಮೋಚನಾ ಕಾಂಡ 20:18. ಆ ದಶಾಜ್ಞೆಗಳ ವಿಷಯದಲ್ಲಿ ಅದು 20 ಸೀನಾಯಿ ಬೆಟ್ಟದ ಮೇಲೆ ಯೇಸು ಸೀನಾಯಿ ಬೆಟ್ಟದ ಮೇಲೆ ದೇವರು ಅಗ್ನಿ ಸ್ವರೂಪವಾಗಿ ಇಳಿದು ಬಂದ ಕೂಡಲೇ ಸೀನಾಯಿ ಬೆಟ್ಟ ದೇವರ ಪ್ರಸನ್ನತೆಯಿಂದ ದೇವರ ಮಹಿಮೆಯಿಂದ ಕೂಡಿದೆ. ಅಲ್ಲಿ ದೇವರ ಅಗ್ನಿ ಇಳಿದು ಬರುವುದನ್ನ ಇಸ್ರಾಯೇಲರು ಕಣ್ಣಾರೆ ಕಾಣ್ತಾ ಇದ್ದಾರೆ. ಅಲ್ಲಿ ಆ ಬೆಂಕಿ ಬಂದ ಇಳಿದ ನಿಮಿತ್ತವಾಗಿ ಹೊಗೆ ಅದು ಬೆಟ್ಟವನ್ನು ಆವರಿಸಿಕೊಂಡಿದೆ. ಈಗ ಇಸ್ರಾಯೇಲರು ಏನ್ ಮಾಡ್ತಾ ಇದ್ದಾರೆ? ದೇವರಿಗೆ ಭಯ ಪಡ್ತಾ ಇದ್ದಾರೆ. ಮೋಶೆ, ದೇವ್ರು ನನ್ನೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡೋದು ಬೇಡ, ದೇವ್ರು ನಿನ್ನೊಟ್ಟಿಗೆ ಮಾತಾಡ್ಲಿ, ದೇವ್ರು ಏನ್ ತಿಳಿಸ್ತಾರೆ ನೀನೇ ನಮ್ಮ ಹತ್ರ ಬಂದು ಮಾತನಾಡು, ದೇವ್ರ ಸ್ವಾಕ್ ಹೇಳಿದ್ರೆ ನಾವು ಸುತ್ತ ಹೋಗ್ಬಿಡ್ತೀವಿ. ಅಷ್ಟರ ಮಟ್ಟಿಗೆ ದೇವರ ವಿಷಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಇಸ್ರಾಯೇಲರು ಭಯ ಉಳ್ಳವರಾಗಿದ್ದಾರೆ. ಹಳೆ ಒಡಂಬಡಿಕೆಗಳನ್ನ ನೀವು ಓದುವಾಗ ಇಸ್ರಾಯೇಲರು ಯಾವಾಗ ದೇವರಲ್ಲಿ ಭಯ ಉಳ್ಳವರಾಗಿದ್ದಾರೋ ಆಗೆಲ್ಲ ದೇವರು ಅವರನ್ನು ಆಶೀರ್ವಾದ ಮಾಡ್ತಾ ಅವರನ್ನ ಸಮೃದ್ಧಿಯ ಕಡೆಗೆ ನಡೆಸುತ್ತಾ ಅವರಿಗಾಗಿ ಯುದ್ಧಗಳನ್ನು ಮಾಡುತ್ತಾ ದೇವರವರನ್ನ ನಡೆಸ್ತಾ ಇದ್ದಾರೆ. ಹೌದಾ? ಯಾವಾಗೆಲ್ಲ ಅವರು ದೇವರಿಗೆ ಅವಿಧೇಯರಾಗಿ ನಡೀತಾ ಇದ್ದಾರೆ, ದೇವರಿಗೆ ಗುಣಗುಟ್ಟುವವರಾಗಿದ್ದಾರೆ, ದೇವರಿಗೆ ಭಯಪಡದೆ ಜೀವಿಸ್ತಾ ಇದ್ದಾರೆ, ಆ ಎಲ್ಲ ಸಮಯದಲ್ಲಿ ಶೋಧನೆಗಳು ಅವರನ್ನು ಆವರಿಸ್ಕೊಳ್ತಾ ಇದೆ. ಶತ್ರುಗಳಿಗೆ ದೇವರ ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಹಾಲೆಲೂಯಾ. ನಮ್ಮ ಜೀವಿತಗಳಲ್ಲಿ ಅನೇಕ ಶೋಧನೆ, ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟ. ಹಾಲೆಲೂಯಾ. ನಾವು ಅನ್ಕೊಳ್ತಾ ಇದ್ದೇವೆ, ನಾನೇನು ತಪ್ಪು ಮಾಡಿಲ್ವಲ್ಲ, ನನಗೆ ಯಾಕಿಂತ ಶೋಧನೆ, ನಾನು ಸರಿಯಾಗಿ ಜೀವಿಸ್ತಾ ಇದ್ದೇನೆ, ನನಗೆ ಯಾಕಿಂತ ಶೋಧನೆ. ಇಸ್ರಾಯೇಲರು ಸಹ ಹಾಗೆ ಅನ್ಕೋತಾ ಇರ್ಬೋದಲ್ವಾ, ನಾವು ಮೋಶೆಯನ್ನೇ ಹಿಂಬಾಲಿಸ್ತಾ ಇದ್ದೇವೆ ಆದ್ರೂ ಸಹ ಯಾಕೆ ನಮಗೆ ಶೋಧನೆ? ನಾವೆಲ್ಲರೂ ದೇವ ಜನರಾಗಿದ್ದೇವೆ, ದೇವರು ಆರಿಸ್ಕೊಂಡಂತ ಜನಾಂಗವಾಗಿದ್ದೇವೆ, ಆದ್ರೂ ಶತ್ರು ದೇಶಗಳನ್ನ ದೇವರು ನಮಗೆ ಅಧೀನರಾಗಿ ಮಾಡ್ಕೊಡ್ತಾರೆ ಅಂದ್ರೆ ಶತ್ರುಗಳು ಯಾಕೆ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ದಾರೆ? ಕಾರಣ ಇಸ್ರಾಯೇಲರು ದೇವರ ಭಯವನ್ನ ಬಿಟ್ಟು ಬಿಟ್ಟ ನಿಮಿತ್ತ ದೇವರು ಅವರಿಗಿಲ್ಲಿ ಭಯವನ್ನ ಹುಟ್ಟಿಸುವುದಕ್ಕೋಸ್ಕರ, ತಿರುಗಿ ಅವರು ದೇವರ ಭಯದಲ್ಲಿ ನಿಲ್ಲಬೇಕೆಂಬುದಕ್ಕೋಸ್ಕರ ತನ್ನ ಅವರ ದೇವರಾಗಿರುವಂತ ಯೇಸು ಕ್ರಿಸ್ತನು ಯೆಹೋವನು ಆತನು ಭೂಮ್ಯಾಕಾಶಗಳ ಒಡೆಯನಾಗಿದ್ದಾನೆ, ಎಲ್ಲ ದೇವರುಗಳಲ್ಲಿ ಅತಿ ಭಯಂಕರನಾಗಿದ್ದಾನೆ ಎಂಬುದನ್ನು ಅರಿತುಕೊಳ್ಳುವುದಕ್ಕೋಸ್ಕರ ತಿರುಗಿ ದೇವರು ಏನ್ ಮಾಡ್ತಾ ಇದ್ದಾರೆ? ಅವರನ್ನ ಶತ್ರುಗಳ ಅಧೀನಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾರೆ, ಶೋಧನೆಗಳಿಗೆ ಒಳಪಡಿಸ್ತಾ ಇದ್ದಾರೆ, ಬಾಧೆಗಳಿಗೆ ಒಳಪಡಿಸ್ತಾ ಇದ್ದಾರೆ. ಹಾಲೆಲೂಯಾ. ಹಾಗಾದ್ರೆ ನಮ್ಮ ಜೀವಿತಗಳನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನಾವು ಯಾವಾಗೆಲ್ಲ ದೇವರಲ್ಲಿ ಭಯ ಉಳ್ಳವರಾಗಿರ್ತೇವೆ ಆಗ ದೇವರು ನಮ್ಮನ್ನ ಆಶೀರ್ವಾದದ ಕಡೆಗೆ ನಡೆಸ್ತಾ ಇರ್ತಾರೆ. ನಾವು ಯಾವಾಗೆಲ್ಲ ದೇವರಿಗೆ ಭಯ ಉಳ್ಳವರಾಗಿ ನಡೀತಾ ಇರ್ತೇವೆ ಆವಾಗ ದೇವರು ನಮ್ಮನ್ನ ಸಮಾಧಾನದ ಮಾರ್ಗದಲ್ಲಿ ನಡೆಸ್ತಾ ಇರ್ತಾರೆ. ಯಾವಾಗೆಲ್ಲ ನಾವು ದೇವರಲ್ಲಿ ಭಯ ಉಳ್ಳವರಾಗಿರ್ತೇವೋ ಅವಾಗ ಧೈರ್ಯದ ಮಾರ್ಗದಲ್ಲಿ ದೇವರು ನಮ್ಮನ್ನ ನಡೆಸ್ತಾ ಇರ್ತಾರೆ. ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಶೋಧನೆಯ ಹಾದಿಯಲ್ಲಿ ನೀವು ಬಿದ್ದೋಗ್ತಾ ಇದ್ದೀರಾ ಅಂತಂದ್ರೆ, ನಿಮ್ಮ ಜೀವಿತದಲ್ಲಿ ಸಮಾಧಾನವೇ ಇಲ್ಲದಂತ ಪರಿಸ್ಥಿತಿಗಳಲ್ಲಿ ನೀವು ಬಿದ್ದಿದ್ದೀರಾ ಅಂತಂದ್ರೆ, ನಿಮ್ಮ ಜೀವಿತಗಳನ್ನು ನೀವು ಪರೀಕ್ಷೆ ಮಾಡ್ಕೊಳ್ಬೇಕು. ದೇವರಿಗೆ ಭಯಪಟ್ಟವರಾಗಿ ನೀವು ನಡೀತಾ ಇದ್ದೀರಾ ಅಥವಾ ದೇವರಿಗೆ ಭಯ ಪಡದೆ ಜೀವಿಸ್ತಾ ಇದ್ದೀರಾ ಅಂತ. ಹಾಲೆಲೂಯಾ. ದೇವರಿಗೆ ಭಯಪಡುವಂಥದ್ದು ಅನ್ನೋದು ಅದು ಬಹಳ ಮುಖ್ಯವಾದಂತ ಅಂಶ. ನಾವು ದೀಕ್ಷಾಸ್ನಾನ ಹೊಂದಿದ್ದೇನೆ, ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ ಅನ್ನೋದಕ್ಕಿಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಷ್ಟು ಯೇಸು ಕ್ರಿಸ್ತನ ಮೇಲೆ ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟಿದ್ದೇನೋ ಅದಕ್ಕಿಂತಲೂ ಹೆಚ್ಚಾಗಿ ಆತನಿಗೆ ಭಯಪಡುವುದು ಅವಶ್ಯ. ಯಾಕೆ? ಆತನು ದೇವರಾಗಿದ್ದಾನೆ. ಹಾಲೆಲೂಯಾ. ನೀವು ದೇವ ಮನುಷ್ಯರೆಲ್ಲರನ್ನ ನೋಡುವಾಗ ಅವರ ಜೀವಿತದಲ್ಲಿ ಅವರು ಯಾರೂ ಇಲ್ಲದಂಥ ರೀತಿಯಲ್ಲಿ ಆಶೀರ್ವಾದದ ನಿಧಿಗಳಾಗಿರಲಿಕ್ಕೆ, ಅದ್ಭುತ ಕಾರ್ಯಗಳನ್ನು ನಡೆಸಲಿಕ್ಕೆ, ಜನಾಂಗಗಳಿಗೆ ನಾಯಕರಾಗಿರಲಿಕ್ಕೆ, ಜನಾಂಗಗಳವರನ್ನು ನೋಡಿ ಭಯಪಡಲಿಕ್ಕೆ ಕಾರಣ ಏನು ಗೊತ್ತಾ? ಅವರು ದೇವರನ್ನ ಪ್ರೀತಿ ಮಾಡ್ತಾ ಇದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರಲ್ಲಿ ಭಯ ಉಳ್ಳವರಾಗಿದ್ದ ನಿಮಿತ್ತ. ಹಾಲೆಲೂಯಾ. ಅವರು ದೇವರಲ್ಲಿ ಭಯ ಉಳ್ಳವರಾಗಿದ್ದ ನಿಮಿತ್ತ ದೇವರವರನ್ನ ಅತಿಶಯವಾಗಿ ಉನ್ನತ ಸ್ಥಾನದಲ್ಲಿ ನಡೆಸ್ತಾ ಇದ್ದಾರೆ. ದೇವರಿಗೆ ಭಯಪಟ್ಟ ನಿಮಿತ್ತ ಶತ್ರುಗಳನ್ನ ಅವರ ಕಾಲ ಕೆಳಗೆ ಹಾಕ್ತಾ ಇದ್ದಾರೆ. ದೇವರಿಗೆ ಭಯಪಟ್ಟಂತ ಕಾಲವಿಲ್ಲ, ದೇವರು ಅವರಿಗಾಗಿ ಯುದ್ಧ ಮಾಡ್ತಾ ಇದ್ದಾರೆ. ದೇವರು ನಿಮಗಾಗಿ ಯುದ್ಧ ಮಾಡ್ಬೇಕಾ? ಮೊದಲು ದೇವರಿಗೆ ಭಯಪಡುವುದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಬೇಕಾ? ದೇವರಿಗೆ ಭಯಪಟ್ಟು ಜೀವಿಸಬೇಕು. ನಿಮ್ಮ ಜೀವಿತಗಳನ್ನ ಆಗಲೇ ಹೇಳಿದಾಗ ನೀವು ಪರೀಕ್ಷೆ ಮಾಡ್ಕೊಳ್ಬೇಕು. ಮನುಷ್ಯರಿಗೆ ಎಷ್ಟರ ಮಟ್ಟಿಗೆ ಭಯ ಪಡ್ತಾ ಇದ್ದೀರಾ? ನಿಮಗೆ ಬರುವಂತ ಪರಿಸ್ಥಿತಿಗಳಲ್ಲಿ ಕಷ್ಟದ ಸಮಯಗಳಲ್ಲಿ ಎಷ್ಟರ ಮಟ್ಟಿಗೆ ಭಯ ಪಡ್ತಾ ಇದ್ದೀರಾ? ಹಾಲೆಲೂಯಾ.
ಸೈತಾನನಿಗೆ ಎಷ್ಟರ ಮಟ್ಟಿಗೆ ಭಯ ಪಡ್ತಾ ಇದ್ದೀರಾ? ಇವುಗಳನ್ನ ನೋಡಿಕೊಂಡು ದೇವರಿಗೆ ಎಷ್ಟರ ಮಟ್ಟಿಗೆ ಭಯ ಪಡ್ತಾ ಇದ್ದೀರಲ್ಲ ಗಮನಿಸಿಕೊಂಡು. ನಾವೆಲ್ಲರೂ ನಮ್ಗೇನ್ ಆಸೆ? ಉನ್ನತ ಸ್ಥಾನಕ್ಕೆ ನಾವು ಬರ್ಬೇಕಂತ ಆಸೆ, ದೇವರು ನಮ್ಮನ್ನ ಮೆಚ್ಚಿಕೊಳ್ಬೇಕಂತ ಆಸೆ, ದೇವರು ನಮ್ಮನ್ನ ಅಭಿಷೇಕಿಸಬೇಕಂತ ಆಸೆ, ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕಂತ ಆಸೆ. ದೇವರು ಸುಮ್ಮ ಸುಮ್ಮನೆ ನಿಮ್ಮನ್ನ ಉಪಯೋಗಿಸಿಕೊಳ್ಳೋದಿಲ್ಲ. ನಾನು ದೇವರನ್ನ ನಂಬಿದ್ದೇನೆ ಅಂದಕ್ಷಣ ದೇವರು ನನ್ನನ್ನ ಮೆಚ್ಚೋದಿಲ್ಲ. ನಾನು ದೇವರನ್ನ ನಂಬಿದ್ದೇನೆ ಅಂದಕ್ಷಣ ದೇವರು ನಮ್ಮನ್ನ ಉನ್ನತ ಸ್ಥಾನದಲ್ಲಿ ಇಡುವುದಿಲ್ಲ. ನಾನು ದೇವರನ್ನ ನಂಬಿದ್ದೇನೆ ಅಂದಕ್ಷಣ ದೇವರು ನನ್ನನ್ನ ಅಭಿಷೇಕಿಸುವುದಿಲ್ಲ. ಹಲ್ಲೆಲೂಯಾ. ವಾಕ್ಯ ನೋಡೋಣ. ಒಂದು ಸಮೂಹವಿಲ್ಲ ಹದಿನಾರನೇ ಅಧ್ಯಾಯ 4-7. ಇಲ್ಲಿ ಸೌಲನ, ರಾಜನಾದ ಸೌಲನು ಅಯೋಗ್ಯನಾಗಿ ನಿಂತ ನಿಮಿತ್ತ ಈಗ ದೇವರು ಏನ್ ಮಾಡಿದ್ದಾರೆ? ಸಮೂಹನ ಮೂಲಕವಾಗಿ ಸೌಲನಿಗೆ ಹೇಳಿದ್ದಾರೆ, ನಿನ್ನಿಂದ ರಾಜ್ಯವು ಕಿತ್ತಾಕಲ್ಪಟ್ಟಿದೆ, ಬೇರೊಬ್ಬ ಅರಸನನ್ನ ದೇವರು ನೇಮಿಸಿದ್ದಾನೆ ಅಂತ. ಹಲ್ಲೆಲೂಯಾ. ಈಗ ಸಮೂಹನು ಇಷಯನ ಮಕ್ಕಳನ್ನ ಸಂಧಿಸುವುದಕ್ಕೆ ಬರ್ತಾ ಇದ್ದಾನೆ. ಇಷಯನು ತನ್ನ ದಾವಿದನನ್ನ ಬಿಟ್ಟು ತನ್ನ ಎಲ್ಲ ಮಕ್ಕಳನ್ನ ಸೇರಿಸ್ತಾ ಇದ್ದಾನೆ. ಈಗ ಅಲ್ಲಿ ಮೊದಲನೇ ಮಗನನ್ನ ನೋಡಿ ಸಮೂಹಲ್ ಹೇಳ್ತಾ ಇದ್ದಾನೆ, ದೇವರು ಆರಿಸ್ಕೊಂಡಿದ್ದು ಇವನೇ ಇರ್ಬೋದು ಅಂತ. ಯಾಕೆ? ಆತನ ನೋಡಕ್ಕೆ ಬಲಿಷ್ಠನ ಕಾಣಿಸ್ತಾ ಇದ್ದಾನಂತೆ, ಸುಂದರವಾಗಿ ಕಾಣಿಸ್ತಾ ಇದ್ದಾನಂತೆ. ಹಲ್ಲೆಲೂಯಾ. ಆದರೆ ಅಲ್ಲಿ ನೋಡುವಾಗ ಸಮೂಹಲನು ಒಬ್ಬರ ನಂತರ ಒಬ್ಬರನ್ನ ಸಂಧಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇಷಯನ ಮಕ್ಕಳನ್ನ ಒಬ್ಬರಾದ ಮೇಲೆ ಒಬ್ಬರು, ಒಬ್ಬರಾದ ಮೇಲೆ ಒಬ್ಬರನ್ನ ನೋಡ್ತಾ ಇದ್ದಾನೆ. ಎಲ್ಲರನ್ನ ದೇವರು ಏನ್ ಮಾಡಿದಾರಂತೆ? ತಳ್ಳಿಬಿಟ್ಟಿದ್ದಾರೆ. ಯಾಕೆ? ಅವರು ದೇವರಲ್ಲಿ ಭಯ ಉಳ್ಳವರಾಗಿಲ್ಲ, ತಮ್ಮ ಬಲವನ್ನು ಆತುಕೊಂಡವರಾಗಿದ್ದಾರೆ, ತಮ್ಮ ಇಷ್ಟ ಬಂದಂಗೆ ಅವರು ಜೀವಿಸ್ತಾ ಇದ್ದಾರೆ. ಅದರ ನಿಮಿತ್ತ ದೇವರು ಏನ್ ಮಾಡಿದ್ದಾರೆ? ಅವರನ್ನ ತಳ್ಳಿಬಿಟ್ಟಿದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ಇವರೆಲ್ಲರನ್ನ ನಾನು ತಳ್ಳಿಬಿಟ್ಟಿದ್ದೇನೆ ಅಂತ. ಆಗ ಸಮೂಹಕ್ಕೆ ಹೇಳ್ತಾ ಇದ್ದಾನೆ, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿನ ಅಂತ. ಆಗ ಹೇಳ್ತಾ ಇದ್ದಾನೆ ಇಷಯ, ಇಲ್ಲ, ಇನ್ನೊಬ್ಬ ಕೊನೆಯವನಿದ್ದಾನೆ, ಅವನು ಚಿಕ್ಕವನು, ಅವನೇನ್ ಮಾಡಿದ್ದಾವೆ, ಕುರಿ ಮೇಯಿಸಕ್ಕೆ ಹೋಗಿದ್ದಾನೆ ಅಂತ. ಹಲ್ಲೆಲೂಯಾ. ಅಣ್ಣಂದಿರೆಲ್ಲ ಬಲಶಾಲಿಗಳಾಗಿದ್ದಾರೆ, ನೋಡುವುದಕ್ಕೆ ಸುಂದರವಾಗಿದ್ದಾರೆ, ಕಟ್ಟುಮುಟ್ಟಾಗಿದ್ದಾರೆ. ದಾವಿದ ಕುಳ್ಳನಾಗಿದ್ದಾನೆ, ಅದರ ನಿಮಿತ್ತ ಆತನನ್ನ ಕುರಿ ಮೇಯಿಸಲಿಕ್ಕೆ ಅಪ್ಪ ನೇಮಿಸಿದ್ದಾರೆ. ಆದರೆ ದಾವಿದನು ದೇವರ ಭಯ ಉಳ್ಳವನಾಗಿ ಜೀವಿಸ್ತಾ ಇದ್ದಾನೆ. ಆತನು ಕಾಡಿನಲ್ಲಿ ಕುರಿ ಮೇಯಿಸುವಾಗಲೂ ದಿನಕ್ಕೆ 7 ಆವರ್ತಿ ದೇವರನ್ನ ಸ್ತುತಿಸ್ತಾ ಇದ್ದಾನೆ, 3 ಆವರ್ತಿ ಪ್ರಾರ್ಥನೆ ಮಾಡ್ತಾನೆ. ಈ ರೀತಿಯಲ್ಲಿ ದೇವರಿಗೆ ಭಯ ಉಳ್ಳವನಾಗಿ ದಾವಿದನು ನಡೀತಾ ಇರುವಂತ ನಿಮಿತ್ತ ದೇವರು ಏನ್ ಮಾಡ್ತಾ ಇದ್ದಾರೆ? ದಾವಿದನನ್ನ ಅಭಿಷೇಕ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ನನ್ನನ್ನು ಅಭಿಷೇಕ ಮಾಡ್ಬೇಕಂತ ಅಂದ್ರೆ, ದೇವರು ನನ್ನನ್ನು ಅಧಿಕಾರಿಯಾಗಿಡ್ಬೇಕು ಅಂತ ಅಂದ್ರೆ, ದೇವರು ನಮ್ಮನ್ನ ಉನ್ನತ ಸ್ಥಾನಕ್ಕೆ ತರಬೇಕಂತಂದ್ರೆ, ನಮ್ಮ ಎಲ್ಲ ಜನಗಳ ಮಧ್ಯದಲ್ಲಿ ನಮ್ಮನ್ನ ಆಶೀರ್ವಾದಕ್ಕೆ ಪಾತ್ರರಾಗಿ ನಾವು ಇರಬೇಕು ಅಂತ ಅಂದ್ರೆ, ಯೇಸು ಸ್ವಾಮಿನ ನಂಬಿದ್ರೆ ಸಾಕ? ದೇವರಿಗೆ ಭಯ ಉಳ್ಳವರಾಗಿ ನಡೀಬೇಕು. ನೀವು ದೇವರಿಗೆ ಭಯ ಉಳ್ಳವರಾಗಿ ನಡೀತಾ ಇಲ್ವಾ? ಈಗ ಇಷಯನ ಮಕ್ಕಳು ಅವರೆಲ್ಲರೂ ಏನ್ ಮಾಡಿದ್ದಾರೆ? ಅವರೆಲ್ಲರೂ ಯಹೂದ್ಯರೇ ಅಲ್ವಾ? ಅವರೆಲ್ಲರೂ ದೇವ ಜನಾಂಗದವರೇ. ಆದ್ರೆ ದೇವರು ಏನ್ ಮಾಡಿದಾರಂತೆ? ಅವರನ್ನ ತಳ್ಳಿಬಿಟ್ಟಿದ್ದಾರೆ. ನಾನು ಯೇಸು ಸ್ವಾಮಿ ನಂಬಿದ್ದೇನೆ, ನಾನು ಆರಾಧನೆ ಮಾಡ್ತಾ ಇದ್ದೇನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವ ಸನ್ನಿಧಾನಕ್ಕೆ ಬರ್ತಾ ಇದ್ದೇನೆ, ಕಾಣಿಕೆಗಳನ್ನ ಕೊಡ್ತಾ ಇದ್ದೇನೆ, ಹಲ್ಲೆಲೂಯಾ. ಆದ್ರೆ ದೇವರ ಭಯ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ ದೇವರು ನಿಮ್ಮನ್ನ ತಳ್ಳಿಬಿಡಲು ಶಕ್ತನ. ದೇವರಿಗೆ ಭಯ ಪಡುವುದು ಬಹಳ ಅವಶ್ಯ. ಹಲ್ಲೆಲೂಯಾ. ನಮ್ಮ ಜೀವಿತಗಳನ್ನು ನೋಡಿ ನಮಗೆ ನಾಚಿಕೆ ಅನಿಸ್ಬೇಕು. ಯಾಕೆ? ಮನುಷ್ಯರನ್ನ ನೋಡಿ ಇಷ್ಟೊಂದು ಭಯ ಪಡ್ತೇವೆ, ಅಧಿಕಾರಿಗಳನ್ನ ನೋಡಿ ಇಷ್ಟೊಂದು ಭಯ ಪಡ್ತೇವೆ, ಸೈತಾನ ಕಾರ್ಯಗಳನ್ನ ನೋಡಿ ಎಷ್ಟು ಭಯ ಪಡ್ತೇವೆ, ದುರಾತ್ಮಗಳ ವಿಷಯದಲ್ಲಿ ಎಷ್ಟು ಭಯ ಪಡ್ತೇವೆ. ಆದ್ರೆ ದೇವರ ವಿಷಯದಲ್ಲಿ ನಮಗೆ ಭಯನೇ ಇಲ್ಲ. ನಾನು ನಿಜವಾಗಿ ಕ್ರಿಸ್ತನಾಗಿದ್ದೇನಾ? ನಾನು ನಿಜವಾಗಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇನೆ? ಸೃಷ್ಟಿಕರ್ತನಾದ ದೇವರನ್ನ, ಭೂ ಪರಲೋಕದ ಒಡೆಯನನ್ನ, ಸೈತಾನನ ಅಧಿಕಾರಗಳ ಮೇಲೆ ಅಧಿಕಾರವನ್ನ ನಮಗೆ ಕೊಟ್ಟಿರುವಂತ ದೇವರನ್ನ ನಾನು ನಂಬಿದ್ದೇನಾ ಅನ್ನೋಂಥ ವಿಷಯದಲ್ಲಿ ನಮಗೆ ಪಶ್ಚಾತ್ತಾಪ ಆಗ್ಬೇಕು, ನಾಚಿಕೆ ಆಗ್ಬೇಕು. ಯಾಕೆ? ಭಯ ಇಲ್ಲ, ಸರಾಗವಾಗಿದ್ದೇವೆ. ಹಲ್ಲೆಲೂಯಾ. ಒಬ್ಬ ಅಧಿಕಾರಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಆತನು ಸ್ನೇಹಿತನಾಗೆ ಸರಾಗವನ್ನ ಕೊಟ್ಟು ಆ ಸಾಧಾರಣ ಮನುಷ್ಯನು ಅಧಿಕಾರಿಯ ತಲೆ ಮೇಲೆ ಕುಳಿತುಕೊಳ್ಳಲಿಕ್ಕೆ ಬರುವಾಗ ಅಧಿಕಾರ ಏನ್ ಮಾಡ್ತಾನೆ? ಅಧಿಕಾರಿ ಗದರಿಸ್ತಾನಲ್ವಾ? ಆತನಿಗೆ ಕೊಟ್ಟಂತ ಸ್ಥಾನವನ್ನ ಕಿತ್ತ ಅಲ್ವಾ? ಸ್ನೇಹಿತನಾಗಿ ನಾನು ನಿನಗೆ ಅವಕಾಶಗಳನ್ನು ಕೊಟ್ಟರೆ, ನಾನು ನಿನಗೆ ಇಷ್ಟೊಂದು ಸರಾಗವನ್ನು ಕೊಟ್ಟರೆ, ನೀನೇನು ಮಾಡ್ತಾ ಇದೆಯಾ? ಅದನ್ನೆಲ್ಲ ಅವನ ಅಡ್ವಾಂಟೇಜ್ ಆಗಿ ತಗೊಂಡು ನನ್ನ ತಲೆ ಮೇಲೆ ಕೂತ್ಕೊಳ್ಳೋಕೆ ಬರ್ತಾ ಇದೆಯಾ? ಸಾಕು ನಿನ್ನ ಸಮಾಸ. ಹಾಗಾದರೆ ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆತನ ಪ್ರೀತಿಯನ್ನು ನಾವು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೇವಾ? ಆತನಿಗೆ ಭಯ ಪಡೆದೇ ಜೀವಿಸ್ತಾ ಇದ್ದೇವಾ? ನಮ್ಮನ್ನು ನಾವೇನು ಮಾಡಬೇಕು? ಪರೀಕ್ಷೆ ಮಾಡ್ಕೊಳ್ಬೇಕು. ದೇವರಲ್ಲಿ ಭಯ ಇಲ್ಲ, ಆದರೆ ನನಗೆ ಆಶೀರ್ವಾದ ಬೇಕು.
ದೇವರಲ್ಲಿ ಭಯ ಇಲ್ಲ ಆದರೆ ದೇವನನ್ನು ನಮ್ಮ ಮೇಲೆತ್ತಬೇಕು, ದೇವರಲ್ಲಿ ಭಯ ಇಲ್ಲ ಆದರೆ ದೇವನನ್ನು ಅಭಿಷೇಕಿಸಿ ಉಪಯೋಗಿಸಬೇಕು. ಸಾಧ್ಯನಾ? ಶಯನ ಮಕ್ಕಳನ್ನು ದೇವರು ತಳ್ಳಿಬಿಟ್ಟು, ನೀವೆಷ್ಟೇ ಜ್ಞಾನವಂತರಾಗಿರಿ, ಬಲಿಷ್ಠರಾಗಿರಿ, ನಿಮಗೆ ಏನೇ ಇರಲಿ ಅದೆಲ್ಲವೂ ದೇವರಿಂದ ಬಂದಿದ್ದರೂ ಸಹ ನೀವು ದೇವರಿಗೆ ಭಯಪಡದ ನಿಮಿತ್ತ ದೇವರು ನಿಮ್ಮನ್ನು ತಳ್ಳಿಬಿಡ್ತಾರೆ. ಆದರೆ ಎಲ್ಲರೂ ತಳ್ಳಿಬಿಟ್ಟಂಥವರು ದೇವರಿಗೆ ಭಯಪಟ್ಟವರಾಗಿ ಜೀವಿಸುತ್ತಾ ಇರುವಾಗ ದಾವಿದನನ್ನು ಆರಿಸಿಕೊಂಡಾಗೆ ದೇವರು ಆರಿಸಿಕೊಳ್ತಾರೆ. ಹಲ್ಲೆಲೂಯಾ. ನಾನು ಪಾಪ ಮಾಡದೆ ಪರಿಶುದ್ಧನಾಗಿ ಜೀವಿಸಬೇಕಂತ ಎಷ್ಟು ಜನಕ್ಕೆ ಆಸೆ ಇದೆ? ಯಾರಿಗೂ ಆಸೆ ಇಲ್ವಾ? ಪಾಪ ಮಾಡದೆ ಪರಿಶುದ್ಧವಾಗಿ ಜೀವಿಸಬೇಕು ಅಂತ. ಪಾಪವನ್ನು ಮಾಡದೆ ಪರಿಶುದ್ಧವಾಗಿ ಜೀವಿಸಬೇಕಾದ್ರೆ ದೇವರ ಭಯ ನಿಮ್ಮಲ್ಲಿರಬೇಕು. ದೇವರಿಗೆ ಭಯ ಪಡುವವನು ಆತನಿಗೆ ವಿರುದ್ಧವಾಗಿ ಪಾಪ ಮಾಡಲಿಕ್ಕೆ ಭಯ ಪಡ್ತಾನೆ. ಉದಾಹರಣೆಗೆ ಯೋಸೇಫ. ಹಲ್ಲೆಲೂಯಾ. ಯೋಸೇಫನ ಏನಂತ, ಆತನು ಸುಂದರವಾಗಿದ್ದನಂತೆ, ಆತನು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದನಂತೆ. ಆದರೂ ಸಹ ಯಾರೂ ಇಲ್ಲದಂಥ ಸಮಯದಲ್ಲಿ ಆ ಸ್ತ್ರೀ ಆಕೆಯನ್ನು ಆತನನ್ನು ಮೋಹಿಸಲಿಕ್ಕೆ ಬರುವಾಗ ಆತನು ಪಾಪವನ್ನು ಜಯಿಸ್ತಾ ಇದ್ದ. ಯಾಕೆ? ದೇವರ ಮೇಲಣ ಭಯ. ನನ್ನ ದೇವರಿಗೆ ಮರೆಯಾಗಿ ನಾನು ಹೇಗೆ ಪಾಪವನ್ನು ಮಾಡಲಿ? ಆತನಿಗೆ ಚೆನ್ನಾಗಿ ಗೊತ್ತಿಲ್ಲ, ಆತನು ದೇವರಿಗೆ ಭಯ ಪಡ್ತಾ ಇರೋಂಥ ನಿಮಿತ್ತ ಆತನನ್ನು ದೇವರು ಎಲ್ಲ ಗಳಿಗೆಯಲ್ಲಿ ಎಲ್ಲ ಸ್ಥಳಗಳಲ್ಲಿ ನೋಡ್ತಾ ಇದ್ದಾನೆ ಅಂತ. ದೇವರು ನನ್ನನ್ನು ನೋಡ್ತಾ ಇದ್ದಾನೆ, ಅದಕ್ಕೆ ನಾನು ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿರಬೇಕು ಅಂತ ಆತನು ಪೂರ್ಣ ಭಯ ಉಳ್ಳವನಾಗಿದ್ದಾನೆ. ದೇವರ ಮೇಲಿನ ಭಯ ಆತನನ್ನು ಪಾಪದಿಂದ ಕಾಪಾಡ್ತಾನೆ. ನಿಮ್ಮನ್ನು ಪಾಪದಿಂದ ಕಾಪಾಡುವಂಥದ್ದು ದೇವರ ಭಯ. ನನ್ನ ಜ್ಞಾನದಿಂದ ನಾನು ಪಾಪವನ್ನು ಜಯಿಸ್ತೇನೆ, ನನ್ನ ಬಲದಿಂದ ನಾನು ಪಾಪವನ್ನು ಜಯಿಸ್ತೇನೆ, ನನಗೆ ವಾಕ್ಯಗಳು ಚೆನ್ನಾಗಿ ಗೊತ್ತಿದೆ, ನಾನು ಪಾಪವನ್ನು ಜಯಿಸ್ತೇನೆ ಅಂತ ಅಂದರೆ ನಮ್ಮನ್ನು ನಾವೇನು ಮಾಡ್ತಾ ಇದ್ದೇವೆ? ಮೋಸಪಡಿಸಿಕೊಳ್ತಾ ಇದೆ. ದೇವರ ಭಯ ನಮ್ಮಲ್ಲಿರುವುದಾದರೆ ಆ ಭಯ ನಾವು ಪಾಪವನ್ನು ಜಯಿಸುವಂತೆ ಮಾಡ್ತದೆ, ಆ ಭಯ ನಾವು ದೇವರಲ್ಲಿ ಯೋಗ್ಯರಾಗಿ ನಿಲ್ಲುವಂತೆ ಮಾಡ್ತದೆ. ಹಲ್ಲೆಲೂಯಾ. ನಮಗೆ ಅನೇಕ ವಿಷಯಗಳಲ್ಲಿ ಜ್ಞಾನಹೀನರಾಗಿ ನಾವಿರ್ತೇವಲ್ವಾ? ಹೇಗೆ ಮಾತಾಡಬೇಕನ್ನಂತ ಜ್ಞಾನ ಇಲ್ಲ, ಯಾವ ಸಮಯದಲ್ಲಿ ಹೇಗೆ ನಡ್ಕೊಳ್ಬೇಕನ್ನಂತ ಜ್ಞಾನ ಇಲ್ಲ, ಪರಿಸ್ಥಿತಿಗಳನ್ನ ಹೇಗೆ ನಿಭಾಯಿಸ್ಬೇಕನ್ನಂತ ಜ್ಞಾನ ಇಲ್ಲ, ಅಜ್ಞಾನ ತುಂಬಿ. ಅರೆ, ಯೇಸು ಸ್ವಾಮಿ ನಂಬಿದ ಮೇಲೆ ಯಾಕೆ ಇಷ್ಟೊಂದು ಅಜ್ಞಾನ? ಜ್ಞಾನ ಇರ್ಬೇಕಲ್ವಾ? ಯೇಸು ಸ್ವಾಮಿ ನಂಬಿದ ಮೇಲೆ ಜ್ಞಾನ ಇರ್ಬೇಕು ತಾನೆ? ಎಲ್ಲದರಲ್ಲೂ ಜ್ಞಾನ ಇರಬೇಕು. ಪರಿಸ್ಥಿತಿಗಳನ್ನು ನಿಭಾಯಿಸಲಿಕ್ಕೆ ಜ್ಞಾನ ಇರಬೇಕು, ಮನುಷ್ಯರನ್ನ ನಿಭಾಯಿಸಲಿಕ್ಕೆ ಜ್ಞಾನ ಇರಬೇಕು, ಶೋಧನೆಗಳನ್ನು ನಿಭಾಯಿಸಲಿಕ್ಕೆ ಜಯಿಸಲಿಕ್ಕೆ ಜ್ಞಾನ ಇರಬೇಕು, ಸೈತಾನನನ್ನು ಜಯಿಸಲಿಕ್ಕೆ ಜ್ಞಾನ ಇರಬೇಕು, ಕುಟುಂಬವನ್ನು ನಡೆಸಲಿಕ್ಕೆ ಜ್ಞಾನ ಇರಬೇಕು. ಹಲ್ಲೆಲೂಯಾ. ಪ್ರತಿಯೊಂದು ವಿಷಯದಲ್ಲಿ ಜ್ಞಾನ ಇರಬೇಕು. ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆದರೆ ನನ್ನಲ್ಲಿ ಇನ್ನೂ ಅಜ್ಞಾನ ಇದೆ. ಅಜ್ಞಾನ ಇದೆಯಾ? ವಾಕ್ಯವನ್ನು ನೋಡಿಕೊಳ್ಳೋಣ. ಜ್ಞಾನೋಕ್ತಿ 9:10. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ನೀವು ದೇವರಿಗೆ ಭಯ ಪಡುವಾಗ ನಿಮ್ಮ ಜೀವಿತದಲ್ಲಿ ಎಂಥ ಪರಿಸ್ಥಿತಿಗಳಾಗಲಿ, ಎಂಥ ಶೋಧನೆಗಳಾಗಲಿ, ಎಂಥ ಮನುಷ್ಯರಾಗಲಿ, ನೀವು ಎಲ್ಲವನ್ನ ನಿಭಾಯಿಸಲಿಕ್ಕೆ, ಎಲ್ಲವನ್ನ ಜಯಿಸಲಿಕ್ಕೆ, ಎಲ್ಲ ಪರಿಸ್ಥಿತಿಗಳನ್ನು ನೀವು ಹಾದು ಹೋಗಲಿಕ್ಕೆ ಜ್ಞಾನ ನಿಮಗೆ ದೇವರ ಭಯದಿಂದ ಬರ್ತದೆ. ನಾನು ದೇವರಿಗೆ ಭಯ ಪಡ್ತಾ ಇಲ್ಲ ಅಂತಂದರೆ ಅಜ್ಞಾನ ನಮ್ಮನ್ನು ತುಂಬಿಕೊಂಡಿರ್ತದೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಅಜ್ಞಾನ ತುಂಬಿಕೊಂಡಿದ್ರೆ ನೀವು ದೇವರಿಗೆ ಭಯ ಪಡ್ತಾ ಇದ್ದೀರಾ ಇಲ್ಲವ ಅಂತ ನಿಮ್ಮನ್ನು ನೀವೇನು ಮಾಡಬೇಕು? ಪರೀಕ್ಷೆ ಮಾಡ್ಕೊಬೇಕು. ಯಾಕಂದರೆ ದೇವರ ವಾಕ್ಯ ಅದು ಸತ್ಯವಾದಂಥದ್ದು. ಅದಕ್ಕೆ ದೇವವಾಕ್ಯ ಏನು ಹೇಳ್ತದೆ? ಭೂಮ್ಯಾಕಾಶಗಳು ಅಳಿದು ಹೋದರೂ ನನ್ನ ವಾಕ್ಯದಲ್ಲಿ ಒಂದು ಸೊನ್ನೆ ಆದ ಒಂದು ಗುಡಿಸಾದರೂ ಅಳಿದು ಹೋಗುವುದಿಲ್ಲ. ಅದು ನೆರವೇರುವಂಥದ್ದು, ಅದು ಸತ್ಯವಾದದ್ದು. ಈಗ ದೇವರ ವಾಕ್ಯ ಸತ್ಯವಾಗಿ ಹೇಳ್ತಾ ಇದೆ ಏನಂತ? ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ, ತಿಳುವಳಿಕೆಗೆ ಮೂಲ. ನನ್ನ ಜೀವಿತದಲ್ಲಿ ನನಗೆ ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ, ಯಾವುದನ್ನು ಹೇಗೆ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಮೊದಲು ದೇವರಿಗೆ ಭಯಪಡ್ರಿ, ಆಗ ತಿಳುವಳಿಕೆ ಜ್ಞಾನ ಆ ಭಯದಿಂದ ನಿಮಗೆ ಉಂಟಾಗ್ತದೆ. ಹಲ್ಲೆಲೂಯಾ. ನಾನು ದೇವರಲ್ಲಿ ಎಲ್ಲಿಯವರೆಗೆ ಭಯಪಡುವುದೇ ಜೀವಿಸ್ತಾ ಇರ್ತೇನೋ, ದೇವರಲ್ಲಿ ಭಯ ಉಳ್ಳವನಾಗಿ ನಾನು ಜೀವಿಸದೇ ಇರುವ ಕಾಲವೆಲ್ಲ ಅಜ್ಞಾನ ನನ್ನನ್ನು ಆಳ್ವಿಕೆ ಮಾಡ್ತಾರೆ. ತಿಳುವಳಿಕೆ ಹೀನಳಾಗಿ ನನ್ನ ಜೀವಿತದಲ್ಲಿ ಅನೇಕ ಕಷ್ಟಗಳಿಗೆ ಹೋಗ್ತಾ ಇರ್ತಾರೆ. ಜ್ಞಾನವಂತರು ಏನು ಮಾಡ್ತಾರೆ? ಎಲ್ಲವನ್ನ ಜಯಿಸ್ತಾರೆ. ಜ್ಞಾನ ಇಲ್ಲದೇ ಇರೋಂಥವರು ಎಲ್ಲದರಲ್ಲಿ ಕಷ್ಟಕ್ಕೆ ಸಿಲುಕಿಕೊಳ್ತಾರೆ.
ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಅಜ್ಞಾನದ ನಿಮಿತ್ತ, ತಿಳುವಳಿಕೆ ಕಡಿಮೆಯಾಗಿರುವ ನಿಮಿತ್ತ ಕಷ್ಟಗಳಲ್ಲಿ ಸಿಲುಕಿಕೊಳ್ತಾ ಇದ್ರೆ ನೀವು ದೇವರಿಗೆ ಭಯಪಟ್ಟು ನಡಿಬೇಕಾಗಿರುವಂತ ಅವಶ್ಯಕತೆ ಬಹಳವಾಗಿದೆ. ಹಲ್ಲೆಲೂಯಾ. ಹಾಗೆ ನೀವು ದೇವರಿಗೆ ಭಯಪಡುವಾಗ ದೇವರು ನಿಮಗೆ ಜ್ಞಾನವನ್ನ ಅನುಗ್ರಹ ಮಾಡ್ತಾರೆ. ನಾವು ಅನೇಕರಿಗೆ ಅನೇಕರ ವಿಷಯದಲ್ಲಿ ನಾವು ಭಯ ಉಳ್ಳವರಾಗಿದ್ದೇವೆ, ಅನೇಕ ಸಂಗತಿಗಳಲ್ಲಿ ನಾವು ಭಯ ಉಳ್ಳವರಾಗಿದ್ದೇವೆ, ಅನೇಕ ಪರಿಸ್ಥಿತಿಗಳನ್ನ ಕುರಿತು ನಾವು ಭಯ ಉಳ್ಳವರಾಗಿದ್ದೇವೆ, ನಮ್ಮ ಭವಿಷ್ಯದ ಕುರಿತು ನಾವು ಭಯ ಉಳ್ಳವರಾಗಿದ್ದೇವೆ. ದೇವರಿಗೆ ನೀವು ಭಯಪಡುವಾಗ ಪರಿಸ್ಥಿತಿಗಳು ನಿಮ್ಮನ್ನು ನೋಡಿ ಭಯಪಡ್ತವೆ. ದೇವರಿಗೆ ನೀವು ಭಯಪಡುವಾಗ ಮನುಷ್ಯರು ನಿಮ್ಮನ್ನು ನೋಡಿ ಭಯಪಡ್ತಾರೆ. ದೇವರಿಗೆ ನೀವು ಭಯಪಡುವಾಗ ಸೈತಾನನು ನಿಮ್ಮನ್ನು ನೋಡಿ ಭಯಪಡ್ತಾನೆ. ಹಲ್ಲೆಲೂಯಾ. ಇಸ್ರಾಯೇಲರು ದೇವರಿಗೆ ಭಯಪಡುವಾಗಲೆಲ್ಲ ಶತ್ರುಗಳು ಏನ್ ಮಾಡ್ತಾ ಇದ್ರಂತೆ? ಭಯ ಪಡ್ತಾ ಇದ್ರಂತೆ. ಅಲ್ಲಿ ವಾಕ್ಯವನ್ನ ಅನೇಕ ಬಾರಿ ನಾವು ಓದಿದ್ದೇವಲ್ವಾ, ಯೆಹೋವನವರ ಸಂಗಡ ಇದ್ದದರಿಂದ ಸುತ್ತಮುತ್ತಲಿನ ಎಲ್ಲ ರಾಷ್ಟ್ರಗಳಿಗೆ ಭಯ ಉಂಟಾಗಿತ್ತು. ಹಲ್ಲೆಲೂಯಾ. ಯಾಕೆ? ದೇವರಿಗೆ ಅವರು ಭಯಪಡ್ತಾ ಇದ್ದಾರೆ. ಅವರು ದೇವರಿಗೆ ಭಯಪಡ್ತಾ ಇರುವಂತ ನಿಮಿತ್ತ ದೇವರಿಗೆ ಮೆಚ್ಚುಗೆಯಾಗಿದ್ದಾರೆ. ದೇವರವನ್ನು ಮೆಚ್ಚಿಕೊಂಡ ನಿಮಿತ್ತ ಅವರ ಜೊತೆಯಲ್ಲಿದ್ದಾರೆ. ಅವರ ಜೊತೆಯಲ್ಲಿರುವಂತ ನಿಮಿತ್ತ ಸುತ್ತಲಿರುವಂತ ಎಲ್ಲ ಶತ್ರುಗಳಿಗೆ ಭಯ ಉಂಟಾಗ್ತದೆ. ದಾವಿದನ ಜೀವಿತವನ್ನು ನೋಡಿದ್ದೀರಾ? ಆತನು ದೇವರಿಗೆ ಭಯವುಳ್ಳವನಾಗಿ ಜೀವಿಸ್ತಾ ಇದ್ದಾನೆ. ಅದರ ನಿಮಿತ್ತ ಆತನು ಹೋದಂತ ಎಲ್ಲ ಸ್ಥಳಗಳಲ್ಲಿ ಆತನಿಗಾಗಿ ಎಲ್ಲರೂ ಭಯ ಪಡ್ತಾ ಇದ್ದಾರೆ. ದಾವಿದ ಬರ್ತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ಜನರಿಗೆ ಭಯ, ದಾವಿದ ಬರ್ತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ರಾಜರಿಗೆ ಭಯ. ಹಲ್ಲೆಲೂಯಾ. ಯೆಹೋಷುವನು ದೇವರಿಗೆ ಭಯ ಉಳ್ಳವನಾಗಿ ಜೀವಿಸ್ತಾ ಇದ್ದಾನೆ. ಆತನು ಹೋಗುವ ಸ್ಥಳದಲ್ಲೆಲ್ಲ ಜನರೇನ್ ಮಾಡ್ತಾ ಇದ್ದಾರೆ? ಭಯ ಪಡ್ತಾ ಇದ್ದಾರೆ. ಯಾಕೆ? ದೇವರವರ ಜೊತೆಯಲ್ಲಿ ಇದ್ದಾರೆ. ನಿಮ್ಮ ಜೊತೆಯಲ್ಲಿ ದೇವರಿದ್ದು ಸೈತಾನನಾಗಲಿ ಮನುಷ್ಯರಾಗಲಿ ಪರಿಸ್ಥಿತಿಗಳಾಗಲಿ ನಿಮ್ಮ ಕುರಿತಾಗಿ ಭಯ ಪಡ್ಬೇಕಾ? ಹಾಗಾದ್ರೆ ನೀವೇನ್ ಮಾಡ್ಬೇಕು? ದೇವರಿಗೆ ಭಯಪಡಬೇಕು. ನೀವೆಲ್ಲಿಯವರಿಗೆ ದೇವರಿಗೆ ಭಯಪಡದೆ ಜೀವಿಸ್ತಿರೋ ಅಲ್ಲಿವರೆಗೆ ನೀವು ಭಯ ಉಳ್ಳವರಾಗಿ ಜೀವಿಸ್ತಿರೋ. ದೇವರ ವಿಷಯದಲ್ಲ, ಬೇರೆ ವಿಷಯಗಳಲ್ಲಿ. ಯಾವ ವಿಷಯದಲ್ಲಿ ನೀವು ಧೈರ್ಯದಿಂದ ಇರಬೇಕೋ, ಯಾವ ವಿಷಯಗಳು ನಿಮ್ಮನ್ನು ನೋಡಿ ಭಯ ಪಡಬೇಕೋ, ಯಾವ ಸೈತಾನನ್ನು ನಿಮ್ಮನ್ನು ನೋಡಿ ಭಯ ಪಡಬೇಕೋ, ಅವರ ವಿಷಯದಲ್ಲಿ ನೀವು ಭಯ ಉಳ್ಳವರಾಗಿರ್ತೀರಾ? ದೇವರ ವಿಷಯದಲ್ಲಿ ನೀವು ಭಯ ಉಳ್ಳವರಾಗಿ ಇಲ್ಲ ಅಂತ. ಹಲ್ಲೆಲೂಯಾ. ದೇವರು ಏನ್ ಮಾಡಿದ್ದಾರೆ? ಅಧಿಕಾರವನ್ನು ಕೊಟ್ಟಿದ್ದಾರಲ್ವಾ, ಸೈತಾನನ ನೀವು ಗದರಿಸಲಿ ಆಗಲ್ಲ, ಆತನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು. ನಿಮ್ಮಲ್ಲೇ ದೇವರ ಮೇಲಣ ಭಯ ಇಲ್ಲ ಅಂತಂದ್ರೆ ನೀವು ಸೈತಾನನ ಗದರಿಸಲಿಕ್ಕೆ ಸಾಧ್ಯ ಇಲ್ಲ. ಸೈತಾನ ಏನ್ ಮಾಡ್ತಾ ಇರ್ತಾನೆ? ನಿಮ್ಮನ್ನೇ ಗದರಿಸ್ತಾ ಇರ್ತಾನೆ. ಪರಿಸ್ಥಿತಿಗಳನ್ನ ನೀವು ಗದರಿಸಲಿಕ್ಕೆ ಸಾಧ್ಯ ಇಲ್ಲ, ಪರಿಸ್ಥಿತಿಗಳು ನಿಮ್ಮನ್ನ ಗದರಿಸ್ತಾ ಇರ್ತವೆ. ಹಲ್ಲೆಲೂಯಾ. ನೀವು ಜನರ ವಿಷಯದಲ್ಲಿ ಜಯ ಹೊಂದಲಿಕ್ಕೆ ಸಾಧ್ಯ ಇಲ್ಲ, ಜನರು ನಿಮ್ಮ ಮೇಲೆ ಜಯವನ್ನು ಹೊಂದ. ಆದರೆ ನೀವು ದೇವರಿಗೆ ಭಯಪಡುವುದಾದರೆ ಜನರು ನಿಮ್ಮನ್ನು ನೋಡಿ ಭಯಪಡ್ತಾರೆ. ಸೈತಾನನು ನೋಡಿ ನಿಮ್ಮನ್ನು ಭಯಪಡ್ತಾರೆ. ಹಲ್ಲೆಲೂಯಾ. ಅಪೊಸ್ತಲರನ್ನು ನೋಡಿದ್ವ ಬ್ರದರ್, ನೀವೇನು ಈ ಥರ ಹೇಳ್ತೀರಾ? ನಾವು ದೇವರಿಗೆ ಭಯಪಟ್ಟರು ಸಹ ನರ ಮನುಷ್ಯರು ನಮ್ಮನ್ನು ನೋಡಿ ಭಯಪಡೋದಿಲ್ಲ, ಉಳಿತಾರೆ ಅಂತ. ಹಲ್ಲೆಲೂಯಾ. ಅಪೊಸ್ತಲರನ್ನು ನೋಡಿದ್ದೀರಾ? ಅಪೊಸ್ತಲರನ್ನು ನೋಡುವಾಗ ಅವರು ಸೇವೆ ಮಾಡುವಂಥ ಎಲ್ಲ ಸ್ಥಳದಲ್ಲಿ ಸುತ್ತಮುತ್ತಲಿದ್ದಂಥ ಜನಗಳಿಗೆ ಭಯ, ಯಹೂದ್ಯರಿಗೆ ಭಯ. ಇವರೆಲ್ಲರ ಕ್ರಿಸ್ತನ ಶಿಷ್ಯರಾಗಿರುವಂಥ ಇವರು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವರು ನಮ್ಮ ರಾಜ್ಯಕ್ಕೆ, ಇವರು ನಮ್ಮ ದೇಶಕ್ಕೆ, ಇವರು ನಮ್ಮ ಪ್ರಾಂತಕ್ಕೆ ಇವರೇನು ಮಾಡಿದ್ದಾರೆ? ಇವರು ಒಂದು ದೊಡ್ಡ ವಿಘ್ನವಾಗಿದ್ದಾರೆ ಅಂತ. ಹಲ್ಲೆಲೂಯಾ. ಭಯ ಉಳ್ಳವರಾಗಿದ್ದಾರೆ. ಆ ಭಯದ ನಿಮಿತ್ತವಾಗಿ ದೇವರ ಚಿತ್ತದ ಮೇರೆಗೆ ಅಪೊಸ್ತಲರೆಲ್ಲರೂ ಸಾಕ್ಷಿಗಳಾಗಿ ಸಾಧ. ಹಲ್ಲೆಲೂಯಾ. ಭಯ ಇರಲಿಲ್ವಾ? ಜನರಿಗೆಲ್ಲ ಭಯ ಇರಲಿಲ್ವಾ? ಹಲ್ಲೆಲೂಯಾ. ನೀವು ದೇವರಿಗೆ ಭಯಪಡುವಾಗ ಎಲ್ಲ ವಿಷಯಗಳು, ನೀವು ಭಯಪಡುವಂಥ ವಿಷಯಗಳು ನಿಮಗೆ ಭಯಪಡ್ತವೆ. ಯಾವಾಗ? ನೀವು ದೇವರಿಗೆ ಭಯಪಡುವಾಗ. ಹಲ್ಲೆಲೂಯಾ. ನೀವು ದೇವರಿಗೆ ಭಯಪಡುವಾಗ ದೇವರು ನಿಮ್ಮನ್ನು ಮೆಚ್ಚಿಕೊಂಡಿರ್ತಾರೆ. ನೀವು ದೇವರಿಗೆ ಭಯಪಡುವಾಗ ದೇವರು ನಿಮ್ಮ ಜೊತೆಯಲ್ಲಿ ಇರ್ತಾರೆ. ನೀವು ದೇವರಿಗೆ ಭಯಪಡುವಾಗ ದೇವರು ನಿಮ್ಮನ್ನು ಅಭಿಷೇಕಿಸ್ತಾರೆ. ಹಲ್ಲೆಲೂಯಾ. ಈಗ ನಾನು ಅಭಿಷೇಕ ಹೊಂದಿದ್ದೇನೆ, ದೇವರ ಬಳಿಗೆ ಬಂದಾಗ ನಾನು ಭಯವುಳ್ಳವನಾಗಿದ್ದೆ, ದೇವರು ನನ್ನನ್ನು ಏನು ಮಾಡಿದ್ದಾರೆ? ಅಭಿಷೇಕ ಮಾಡಿದ್ದಾರೆ. ದೇವರ ಬಳಿಗೆ ಬಂದಾಗ ನಾನು ಭಯವುಳ್ಳವನಾಗಿದ್ದೆ, ದೇವರಿಗೆ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಈಗ ನಾನು ದೇವರ ಭಯ ಇಲ್ಲದವನಾಗಿ, ದೇವರ ಭಯ ಇಲ್ಲದವಳಾಗಿ ಜೀವಿಸ್ತಾ ಇದ್ದೇನೆ. ನನ್ನ ಗತಿ ಏನು? ಸೌಲನಿಗುಂಟಾದ ಗತಿ ನಿಮ್ಮ ಗತಿ ಆಗುತ್ತೆ. ಸೌಲ ಏನು ಮಾಡ್ದ? ದೇವರ ಆತನನ್ನ ಸಮುವೇಲನ ಮೂಲಕವಾಗಿ ರಾಜನಾಗಿ ಅಭಿಷೇಕ ಮಾಡಿದ್ದಾರೆ. ರಾಜನಾಗಿ ಅಭಿಷೇಕ ಮಾಡಿದ್ರೆ ಯಾಕೆ? ಆತನ ಅಯೋಗ್ಯನಾಗಿದ್ದಾಗ ಅಭಿಷೇಕ ಮಾಡಿದ್ರ?
ದೇವರಿಗೆ ಅಭಿಧೇನಾಗಿದ್ದಾಗ ಅಭಿಷೇಕ ಮಾಡಿದ್ರ? ದೇವರಾತನನ್ನ ಮೆಚ್ಚಿಕೊಂಡಿದ್ದಾರೆ. ಸೌಲನು ಪ್ರಾರಂಭದಲ್ಲಿ ದೇವರಿಗೆ ಭಯ ಪಡುವಂತ ಮನುಷ್ಯನಾಗಿದ್ದಾನೆ, ಆತನ ಮಾತುಗಳನ್ನ ಕೈಕೊಂಡು ನಡೆಯುವಂತ ಮನುಷ್ಯನಾಗಿದ್ದಾನೆ. ಅದರ ನಿಮಿತ್ತ ದೇವರು ಏನ್ ಮಾಡಿದ್ದಾರೆ? ಆತನನ್ನು ಅಭಿಷೇಕಿಸಿ ರಾಜನಾಗಿಟ್ಟಿದ್ದಾರೆ. ಆತನು ಎಲ್ಲೋದ್ರೂ ಆತನಿಗೆ ಜಯ ಉಂಟಾಗ್ತಾ ಇದೆ, ಆಶೀರ್ವಾದಗಳು ಉಂಟಾಗ್ತಾ ಇದೆ, ಸಂಪತ್ತು ಹೆಚ್ಚಾಗ್ತಾ ಇದೆ. ಈಗ ಆತನೇನ್ ಮಾಡ್ತಾ ಇದ್ದಾನೆ? ಅವಿಧೇನಾಗಿ ಜೀವಿಸ್ತಾ ಇದ್ದಾನೆ. ದೇವರ ಭಯವನ್ನ ಕಳೆದುಕೊಂಡವನಾಗಿ, ದೇವರ ಮೇಲೆ ಭಯ ಇಲ್ಲದವನಾಗಿ ಜೀವಿಸ್ತಾ ಇದ್ದಾನೆ. ಅದರ ನಿಮಿತ್ತ ಆತನು ಗೆದ್ದಂತ ಅಭಿಷೇಕವನ್ನ, ದೇವರು ಕೊಟ್ಟಂತ ಅಂತಸ್ತನ ರಾಜ್ಯವನ್ನ ಆತನು ಕಳೆದುಕೊಳ್ತಾ ಇದ್ದಾನೆ. ಹಾಗಾದ್ರೆ ಮೊದಲಿದ್ದ ಅಭಿಷೇಕವನ್ನ ನೀವು ಕಳೆದುಕೊಂಡಿದ್ದೀರಾ, ಮೊದಲಿದ್ದ ಆಶೀರ್ವಾದವನ್ನ ನೀವು ಕಳೆದುಕೊಂಡಿದ್ದೀರಾ ಅಂದ್ರೆ, ಮೊದಲು ನಿಮಗೆ ದೇವರ ಮೇಲೆ ಇದ್ದಂತ ಭಯ ಈಗ ಹೊರಟೋಗಿದೆ. ಹೌದಾ? ನಿಮ್ಮ ಜೀವಿತಗಳನ್ನು ನೀವೇನು ಮಾಡಬೇಕಾಗಿದೆ? ಪರೀಕ್ಷೆ ಮಾಡಿಕೊಳ್ಬೇಕು. ನಾನು ವಾಕ್ಯ ಓದ್ತಾ ಇದ್ದೀನಿ, ಏನು ಪ್ರಯೋಜನ ಇಲ್ಲ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಏನು ಪ್ರಯೋಜನ ಇಲ್ಲ. ನೀವು ದೇವರಿಗೆ ಭಯ ಪಡುವುದ ಹೊರತು ನೀವೇನೇ ಆತನನ್ನು ಮೆಚ್ಚಿಸುವುದಕ್ಕಾಗಿ, ಆತನಿಂದ ಆಶೀರ್ವಾದಗಳನ್ನು ಹೊಂದುವುದಕ್ಕಾಗಿ ಏನೇ ಸಕ್ಕಸ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಆತನಿಗೆ ಭಯಪಡುವಾಗಲೇ ಆತನಿಗೆ ಮೆಚ್ಚುಗೆಯಾಗಿ ನಡೀಲಿಕ್ಕೆ ಸಾಧ್ಯ. ಯೋಸೇಫನು ಆತನಿಗೆ ಭಯಪಟ್ಟ ನಿಮಿತ್ತ ಆತನು ಪಾಪವನ್ನು ಮಾಡದೆ ದೇವರಿಗೆ ಪರಿಶುದ್ಧನಾಗಿದ್ದನು. ದಾವಿದನು ಭಯಪಟ್ಟ ನಿಮಿತ್ತ ಆತನಿಗೆ ಮೆಚ್ಚುಗೆಯಾಗಿ ನಡೆದು ದೇವರಿಂದ ಆರಿಸಲ್ಪಟ್ಟಂತ ರಾಜನಾಗಿ ಆತನು ಜಯಶಾಲಿಯಾಗಿದ್ದನು. ಯೆಹೋಶುವನು ದೇವರಿಗೆ ಭಯಪಟ್ಟ ನಿಮಿತ್ತ ಆತನು ಹೋದ ಸ್ಥಳದಲ್ಲೆಲ್ಲ ಜಯವನ್ನ ಹೊಂದಿ ಇಸ್ರಾಯೇಲರನ್ನ ಕಾನಾನ್ ದೇಶಕ್ಕೆ ಸೇರಿಸಿದನು. ಹಾಗಾದ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕಾದ್ರೆ, ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳಬೇಕಾದ್ರೆ, ನಿಮ್ಮ ಕುಟುಂಬಗಳಲ್ಲಿ ಆಶೀರ್ವಾದ ಇರಬೇಕಾದ್ರೆ, ನೀವು ದೇವರಿಗೆ ಭಯ ಪಡಬೇಕಾಗಿರುವಂಥದ್ದು ಬಹಳ ಅವಶ್ಯ. ಹಾಗಂತ ದೇವರಿಗೆ ಭಯ ಪಡ್ತಾ ಇದ್ದೀನಿ, ಪ್ರೇಯರ್ ಮಾಡಲ್ಲ, ದೇವರಿಗೆ ಭಯ ಪಡ್ತಾ ಇದ್ದೀನಿ, ನಾನು ವಾಕ್ಯ ಓದಲ್ಲ ಅಂದ್ರೆ ನೀವು ಸುಳ್ಳು ಭಯ, ಅದು ಏನೋ ಬರೀ ಬಾಯ ಮಾತಿನ ಭಯ ಅಂತ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ದೇವರಿಗೆ ಭಯಪಟ್ಟ ನಿಮಿತ್ತ ದೇವರಿಗೆ ಮೆಚ್ಚುಗೆಯಾಗಿ ನಡೀತಾ ಇದ್ರೆ, ದೇವರಿಗೆ ನಿಜವಾಗಿ ಭಯ ಪಡುವುದಾದರೆ ಆತನ ಆಜ್ಞೆಗಳನ್ನು ನೀವೇನ್ ಮಾಡ್ತೀರಾ? ಕೈಕೊಂಡು ನಡೀತೀರಾ. ದೇವರಿಗೆ ನಿಜವಾಗಿ ಭಯ ಪಡುವುದಾದರೆ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸ್ತೀರಾ. ದೇವರಿಗೆ ನಿಜವಾಗಿ ಭಯ ಪಡುವುದಾದರೆ ಆತನ ಚಿತ್ತದ ಮಾರ್ಗದಲ್ಲಿ ನೀವೇನ್ ಮಾಡ್ತಾ ಇರ್ತೀರಾ? ನಡೀತಾ. ಹಲ್ಲೆಲೂಯಾ. ಆಗ ನೀವು ದೇವರಿಗೆ ಭಯಪಟ್ಟು ಜೀವಿಸ್ತಾ ಇದ್ರೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ರೆ, ಆತನಲ್ಲಿ ಭಯ ಉಳ್ಳ ನಿಮಿತ್ತ ನೀವು ಪಾಪವನ್ನು ಜಯಿಸ್ತಾ ಇದ್ದೀರಾ, ಆತನಲ್ಲಿ ಭಯ ಉಳ್ಳ ನಿಮಿತ್ತ ಆತನಿಗೆ ಯೋಗ್ಯರಾಗಿ ಜೀವಿಸ್ತಾ ಇದ್ದೀರಾ, ಈಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲ್ವಾ? ಸತ್ಯವೇದದಲ್ಲಿ ತಿಳಿಸಿರುವಂತಹ ಎಲ್ಲ ವಾಗ್ದಾನಗಳು, ಎಲ್ಲ ಆಶೀರ್ವಾದಗಳು ಇಸ್ರಾಯೇಲರ ಜೀವಿತದಲ್ಲಿ ಅವರು ದೇವರಿಗೆ ಭಯಪಟ್ಟು ನಡೆಯುವ ಕಾಲವೆಲ್ಲ ಅವರಿಗೆ ನಡೆದ ಹಾಗೆ ನಿಮ್ಮ ಜೀವಿತದಲ್ಲೂ ಸಹ ನಡೀತದೆ. ದೇವರು ನಿಮ್ಗೆ ಏನೇ ವಾಗ್ದಾನಗಳನ್ನ, ಆಶೀರ್ವಾದಗಳನ್ನ ನುಡಿದಿದ್ರು ಅದು ಈಗ ತಡೆಯಲ್ಪಟ್ಟಿದ್ರು ಸಹ ನೀವು ದೇವರಿಗೆ ಭಯಪಟ್ಟು ನಡೆಯುವಾಗ ಆ ವಾಗ್ದಾನಗಳು, ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ನೆರವೇರುತ್ತವೆ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಕೀರ್ತನೆ 112:1, ಯಾಹುವಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಹಲ್ಲೆಲೂಯಾ. ಯಾರು ಧನ್ಯರಂತೆ? ದಿನ ವಾಕ್ಯ ಓದ್ತಾ ಇರೋರು ಧನ್ಯರಂತ? ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಇರುವವರು ಧನ್ಯರಂತ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ವಾಕ್ಯ ಹೇಳ್ತದೆ, ಬ್ಲೆಸ್ಸಿಡ್ ಇಸ್ ದ ಮ್ಯಾನ್ ಹೂ ಫಿಯರ್ ದ ಲಾರ್ಡ್. ಅಂದ್ರೆ ದೇವರಿಗೆ ಭಯ ಪಡುವ ಮನುಷ್ಯನು ಧನ್ಯನು. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮ ಜೀವಿತ ಧನ್ಯವಾದ ಜೀವಿತವಾಗಿರಬೇಕಾದ್ರೆ, ಆಶೀರ್ವದಿಸಲ್ಪಟ್ಟಂತ ಜೀವಿತವಾಗಿರಬೇಕಾದ್ರೆ, ನಿಮ್ಮ ಜೀವಿತದಲ್ಲಿ ಇರುವಂತಹ ಕಣ್ಣೀರುಗಳು ನೀಗಿಸಲ್ಪಡಬೇಕಾದ್ರೆ, ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸುತ್ತಾ ಇರುವಂತಹ ಬಾಧೆ ಅದು ನಿಮ್ಮ ಜೀವಿತವನ್ನು ಬಿಟ್ಟು ಹೋಗಬೇಕಾದ್ರೆ, ನಿಮ್ಮ ಕುಟುಂಬದಲ್ಲಿ ಇರುವಂತಹ ಅಸಮಾಧಾನ ಅದು ನಿಮ್ಮ ಕುಟುಂಬವನ್ನು ಬಿಟ್ಟು ಹೋಗಬೇಕಾದ್ರೆ, ನೀವು ದೇವರಿಗೆ ಭಯಪಟ್ಟು ಜೀವಿಸಬೇಕು. ಹಲ್ಲೆಲೂಯಾ. ನೀವು ಯಾವಾಗ ದೇವರಿಗೆ ಭಯ ಪಡ್ತೀರೋ ಆತನ ಆಜ್ಞೆಗಳನ್ನ ಭಯಭಕ್ತಿಯಿಂದ ಕೈಕೊಂಡು ನೀಡ್ತೀರಾ. ನೀವು ಯಾವಾಗ ದೇವರಿಗೆ ಭಯ ಪಡ್ತೀರೋ ಆಗ ಪಾಪಗಳನ್ನ ಜಯಿಸ್ತೀರಾ. ನೀವು ಯಾವಾಗ ದೇವರಿಗೆ ಭಯ ಪಡ್ತೀರೋ ಆಗ ದೇವರಿಗೆ ಮೆಚ್ಚುಗೆಯಾಗಿ ಆತನ ಮಾರ್ಗದಲ್ಲಿ ನಡೀತೀರಾ. ಆಗ ದೇವರಿಂದ ಆಶೀರ್ವಾದಗಳು ನಿಮ್ಮ ಮೇಲೆ ಸುರಿಸಲ್ಪಡ್ತವೆ. ಸಮಾಧಾನ, ಸಂತೋಷ, ನಿಮ್ಮ ಜೀವಿತದಲ್ಲಿ ಯಾವ ಕೊರತೆ ಇಲ್ಲದ ಹಾಗೆ ದೇವರು ನಿಮ್ಮನ್ನು ನಡೆಸ್ತಾರೆ. ಯಾಕೆ? ನೀವು ದೇವರಿಗೆ ಭಯವುಳ್ಳವರಾಗಿದ್ದೀರಾ. ಭಯವುಳ್ಳ ನಿಮಿತ್ತ ಪ್ರಾರ್ಥನೆಯಲ್ಲೂ ಆರಾಧನೆಯಲ್ಲೂ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಲ್ಲೂ ಹೆಚ್ಚಿನ ಆಸಕ್ತಿ ಉಳ್ಳವರಾಗಿದ್ದೀರಾ. ಇದರ ನಿಮಿತ್ತ ಬರತಕ್ಕಂಥ ಆಶೀರ್ವಾದ ನಿಮ್ಮ ಮೇಲೆ ಹೇರಳವಾಗಿಸುವ. ಹಾಗಾದರೆ ದೇವರಿಗೆ ಎಷ್ಟರ ಮಟ್ಟಿಗೆ ಭಯಪಡ್ತಾ ಇದ್ದೇವೆ ಅನ್ನೋದು
ಬಹಳ ಮುಖ್ಯ. ನಮ್ಮ ನಮ್ಮ ಜೀವಿತಗಳನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಮನುಷ್ಯರಿಗೆ ಸೈತಾನನಿಗೆ ಹೆಚ್ಚಾಗಿ ಭಯ ಪಡ್ತಾ ಇದ್ದವೋ ಅಥವಾ ಪರಿಸ್ಥಿತಿಗಳಿಗಿಂತಲೂ ಮನುಷ್ಯರಿಗಿಂತಲೂ ಸೈತಾನನಿಗಿಂತಲೂ ಹೆಚ್ಚಾಗಿ ದೇವರಿಗೆ ಭಯಪಟ್ಟು ನಡೀತಾ ಇದ್ದೇವೋ, ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಂಡು ಬದಲಾಯಿಸಿಕೊಳ್ಳೋಣ. ದೇವರ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ. ಮಹಾಪರಿಶುದ್ಧನಾದಂಥ ನನ್ನ ತಂದೆಯಾದಂಥ ದೇವರೇ, ಯೇಸಪ್ಪ ನಿನ್ನ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಹೌದು ದೇವರ ಪಾಕರ್ತನೆ ಸಮಯದಲ್ಲ ಪಾತನೆ, ನೀನು ತನ್ನ ವಾಕ್ಯದ ಮೂಲಕವಾಗಿ ಅಪಾತನೆ ಸಭೆಯೊಟ್ಟಿಗೆ ನೀನು ಮಾತನಾಡಿದಿ ರಾಜ, ನಿನಗೆ ಸ್ತೋತ್ರ ದೇವರಪ್ಪ. ನಾವು ನಿನ್ನನ್ನು ಎಷ್ಟರ ಮಟ್ಟಿಗೆ ನಂಬಿದ್ದೇವೆ ಎನ್ನುವುದಕ್ಕಿಂತ ದೇವರಪ್ಪ, ನಾವು ನಿನ್ನನ್ನು ನಂಬಿರುವುದಕ್ಕೆ ತಕ್ಕ ಹಾಗೆ ನಿನ್ನಲ್ಲಿ ಭಯ ಉಳ್ಳವರಾಗಿದ್ದೇವಾ ಎಂಬುದಾಗಿ ಸ್ವಾಮಿಯಪ್ಪ ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದು ಅವಶ್ಯವಾಗಿದೆ ಕರ್ತನೆ. ಏಕೆಂದರೆ ದೇವರಪ್ಪ ಆತನಪ್ಪ ಅಪ್ಪ ಸತ್ಯವೇದದಲ್ಲಿ ನಾವು ನೋಡುವಂಥ ಆಶೀರ್ವಾದ ಹೊಂದಿದಂಥ ಎಲ್ಲ ಮನುಷ್ಯರು ಸ್ವಾಮಿ, ಹೌದು ದೇವರಪ್ಪ, ನಿನ್ನ ಮೇಲೆ ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟಿದ್ದಾರೋ ದೇವರೇ, ಅದೇ ಅಷ್ಟರ ಮಟ್ಟಿಗೆ ಸೇವೆಯಪ್ಪ ಆತನೇ ನಿನ್ನಲ್ಲಿ ಭಯ ಉಳ್ಳವರಾಗಿ ಸ್ವಾಮಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತ ದೇವರಪ್ಪ, ನಿನ್ನ ಮೇಲಣ ಭಯದಿಂದ ದೇವರಪ್ಪ ನಿನ್ನ ಮುಂದೆ ನೀತಿವಂತರು ಯೋಗ್ಯವಾಗಿ ನಡೆಕೊಂಡರಲ್ಲ ಸ್ವಾಮಿ. ಹೌದು ರಾಜ ದೇವರಪ್ಪ, ಈ ಸಭೆ ಸಹ ದೇವರಪ್ಪ ಅಪಾತನೇ ನಿನಗೆ ಯೋಗ್ಯವಾಗಿ ಕಂಡು ಬರುವಾಗೆ, ನಿನಗೆ ಮೆಚ್ಚುಗೆಯಾಗಿ ಕಂಡು ಬರುವಾಗೆ, ನಮ್ಮ ಜೀವಿತಗಳು ನಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡುವಾಗೆ ದೇವರಪ್ಪ, ನಿನ್ನಿಂದ ದೇವರಪ್ಪ ಅಪ್ಪ ಆರಿಸಲ್ಪಟ್ಟು ದಾವಿದನ ಹಾಗೆ ಆರಿಸಿ ಅಭಿಷೇಕಿಸಲ್ಪಟ್ಟು ದೇವರಪ್ಪ ಉನ್ನತ ಸ್ಥಾನದಲ್ಲಿ ಇರುವಾಗೆ ದೇವರಪ್ಪ, ಜನರು ನೋಡಿ ಭಯಪಡುವಾಗೆ, ಸೈತಾನನು ನಮ್ಮ ವಿಷಯದಲ್ಲಿ ಭಯಪಡುವಾಗೆ, ಪರಿಸ್ಥಿತಿಗಳು ಪಾತ್ರ ನಮ್ಮನ್ನು ಗದರಿಸದೆ ನಾವು ಪರಿಸ್ಥಿತಿಗಳನ್ನು ಗದರಿಸಿ ಜಯಿಸುವಾಗೆ ದೇವರಪ್ಪ. ಹೌದು ಸ್ವಾಮಿ, ನಿನ್ನಲ್ಲಿ ಭಯ ಉಳ್ಳವರಾಗಿ ದೇವರಪ್ಪ ನಾವು ಜೀವಿಸುವಾಗೆ ದೇವರಪ್ಪ ಸಹಾಯ ಮಾಡು ದೇವರಪ್ಪ. ನಿನಗೆ ಭಯ ಪಡುವವರಾಗಿ ದೇವರಪ್ಪ ಆತನೇ ಪಾಪವನ್ನು ಜಯಿಸುವುದರಲ್ಲೂ ಕರ್ತನೆ, ನಿನ್ನ ಮಾರ್ಗದಲ್ಲಿ ಯೋಗ್ಯರಾಗಿ ನಡೆಯುವುದರಲ್ಲೂ ಕರ್ತನೆಪ್ಪ. ಹೌದು ರಾಜ, ನಾವು ಮುನ್ನುಗ್ಗುವಾಗೆ ಸ್ವಾಮಿ ನಿನ್ನ ಮೇಲಿನ ಭಯ ದೇವರಪ್ಪ ಒಬ್ಬೊಬ್ಬರಲ್ಲೂ ಸ್ವಾಮಿ ಆವರಿಸಿಕೊಳ್ಳಲಿ ರಾಜ, ನಿನಗೆ ಸ್ತೋತ್ರ ದೇವರೇ. ಯಾಕಂದ್ರಪ್ಪ ನಿನ್ನ ಭಯದಿಂದ ಜ್ಞಾನ ಉಂಟಾಗುತ್ತದಲ್ಲ ಸ್ವಾಮಿ, ನಿನ್ನ ಭಯದಿಂದ ಪರಿಶುದ್ಧತೆ ಉಂಟಾಗುತ್ತದಲ್ಲ ಸ್ವಾಮಿ, ನಿನ್ನ ಭಯದಿಂದ ಆಶೀರ್ವಾದ ಉಂಟಾಗುತ್ತದಲ್ಲ ಸ್ವಾಮಿ, ನಿನ್ನ ಭಯದಿಂದ ದೇವರಪ್ಪ ಆತನೇ ಆರಿಸಿಕೊಳ್ಳುವಿಕೆ ಪ್ರತ್ಯೇಕಿಸಲ್ಪಡುವಿಕೆ ಉಂಟಾಗುತ್ತದಲ್ಲ ರಾಜ, ನಿನ್ನ ಮೇಲಿನ ಭಯದಿಂದ ದೇವರಪ್ಪ ನಮಗೆ ಯಾವಾಗಲೂ ಜಯ ಉಂಟಾಗುತ್ತದಲ್ಲ ಸ್ವಾಮಿ. ಓ ದೇವರಪ್ಪ ಆತನೇ ಇಷ್ಟೆಲ್ಲ ಅದಕ್ಕೂ ದೇವರಪ್ಪ ಕಾರಣವಾಗುವಂತೆ ಸ್ವಾಮಿ, ನಮ್ಮೊಬ್ಬೊಬ್ಬರ ಹೃದಯದಲ್ಲಿ ಸ್ವಾಮಿ ಮನುಷ್ಯರಿಗಿಂತಲೂ ಸೈತಾನನಿಗಿಂತಲೂ ಪರಿಸ್ಥಿತಿಗಳಿಗಿಂತಲೂ ದೇವರಪ್ಪ ಹೆಚ್ಚಿನದಾದಂಥ ಭಯ ನಿನ್ನ ವಿಷಯದಲ್ಲಿ ಇರುವಾಗೆ ದೇವರಪ್ಪ ನೀನು ತನ್ನ ಕಾರ್ಯ ಮಾಡು ರಾಜ, ಮಾಹಿಮೆ ನಮ್ದು ಸ್ವಾಮಿ. ಹೇಗೆ ಮಾಡುತ್ತೆಂಬುದಾಗಿ ನಂಬಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದೆ ನೆಚ್ಚಿ ಉಳ್ಳ ತಂದೆಯೇ.